24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಭೌಗೋಳಿಕ ತಾಲೂಕು ಅಂದ್ರೆ ಇದೇ ನೋಡ್ರಿ ಖಾನಾಪುರ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಕ್ಷೇತ್ರಕ್ಕೆ ಅರ್ಧ ದಶಕಗಳಿಂದ ಮರೀಚಿಕೆಯಾಗಿತ್ತು. ಇಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಪ್ರಯತ್ನದಿಂದ ಹೊಸದಾಗಿ ನಿರ್ಮಾಣ ಮಾಡಿದ ಸರ್ಕಾರಿ ಹೊಸ ಬಸ್ ನಿಲ್ದಾಣ, ಸರ್ಕಾರಿ ಆಸ್ಪತ್ರೆ ಹಾಗೂ ಹೆಸ್ಕಾಂ ಕಚೇರಿಯ ಹೊಸ ಕಟ್ಟಡಗಳು ಇದೇ 12ನೇ ತಾರೀಕು ಸಂಬಂಧಪಟ್ಟ ಇಲಾಖೆ ಸಚಿವರ ಅಮೃತ ಹಸ್ತದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡು ಲೋಕಾರ್ಪಣೆ ಗೊಳ್ಳಲಿದ್ದು, ಅಭಿವೃದ್ಧಿಯ ಮರೀಚಿಕೆಯಾಗಿದ್ದ ಈ ಖಾನಾಪುರ ಕ್ಷೇತ್ರವು ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಎಂಬುದಕ್ಕೆ ಈ ಅಭಿವೃದ್ಧಿ ಕಾರ್ಯಗಳೇ ಸಾಕ್ಷಿ. ಇನ್ನು ಇದರ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ಸ್ಥಳೀಯ ಖಾನಾಪುರ ಕ್ಷೇತ್ರದ ಶಾಸಕ ವಿಠಲ್ ಹಲ್ಗೇಕರ್ ತಮ್ಮ ಅಭಿಪ್ರಾಯ ಹಂಚಿಕೊಂಡು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಇದು ಜನಪರವಾಗಿರೋದ್ರಿಂದ ಯಾರು ಕೂಡ ಕ್ರೆಡಿಟ್ ಆಸ್ಪತ್ರೆ ಮತ್ತೆ ವಿಶೇಷವಾಗಿ ಎಸ್ಕಾಂ ಆಸ್ಪತ್ರೆ ಇದೇ ಒಂದು 12ನೇ ತಾರೀಕು ಕರ್ನಾಟಕ ಸರ್ಕಾರದ ಸಚಿವರುಗಳಿಂದ ಒಂದು ರೀತಿ ಉದ್ಘಾಟನೆ ಭಾಗಿಯಾಗ್ತವೆ. ಈ ಬಗ್ಗೆ ಸ್ವತಃ ನಮ್ಮ ಶಾಸಕರಾಗಿರ್ತಕ್ಕಂಥ ಹಲಗೇಕರ್ ಸಾಹೇಬ್ರಿ ಕೇಳ್ತಾರೆ. ಸರ್ ನಮಸ್ತೆ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ತಾವು ಶಿಕ್ಷಕರಾಗಿದ್ದನ್ನು ಸಹ ತುಂಬಾ ಕನಸು ಕಂಡಿದ್ರಿ. ಒಂದು ಬಸ್ ಸ್ಟ್ಯಾಂಡ್ ಬೇಕು, ಮತ್ತೆ ವಿಶೇಷ ಹಾಸ್ಪಿಟ್ಲ್ ಬೇಕು, ಎಸ್ಕಾಂ ಕಟ್ಟಡ ಬೇಕು ಅಂತ ತಮ್ಮ ಮುತುವರ್ಜಿಯಿಂದ ವಿಶೇಷವಾಗಿ ಈ 12ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಏನನ್ಸುತ್ತೆ ಸರ್? ಈಗ ಹಿಂದಿನ ಸರ್ಕಾರ BJP ಸರ್ಕಾರದಿಂದ ಹಳೆ ಶಾಸಕರಿಗೆ ಪ್ರಯತ್ನದಿಂದ ಈ ಮೂರು ಒಂದು ಎಸ್ಕಾಂ ಆಫೀಸ ಮತ್ತು ಮ್ಯಾಟರ್ನಿಟಿ ಹಾಸ್ಪಿಟಲ್ ಮತ್ತು ಹೊಸ ಬಸ್ ಸ್ಟ್ಯಾಂಡ್ ಈ ಮೂರು ಬಿಲ್ಡಿಂಗ್ ಆ ಪಿರಿಯಡ್ನಲ್ಲಿ ಸ್ಟಾರ್ಟ್ ಆಯಿತು. ನಮ್ಮ ಅವಧಿನಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಇದು ಏನು ಕೆಲಸ ರಿಮೇನಿಂಗ್ ಇತ್ತಲ್ಲ ಆ ಎಲ್ಲ ಕೆಲಸ ಈ ಸರ್ಕಾರ ಪೂರ ಮಾಡಿಸಿ ಈಗ ಉದ್ಘಾಟನೆ ಪರ ಇದು 12 ತಾರೀಕು ಬಂದಿದೆ. ಈ 12 ತಾರೀಕಿಗೆ ಎಲ್ಲ ಮೂರು ಇಮಾರತಿಗಳು ವಿವಿಧ ಯಾವ ಖಾತೆ ಮಿನಿಸ್ಟರ್ ಅದಾರಲ್ಲ ಈ ಖಾತೆ ಮಿನಿಸ್ಟರ್ದಿಂದ ಇದು ಉದ್ಘಾಟನೆ ಆಗ್ತದೆ. ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಇದು ಉದ್ಘಾಟನೆಗಾಗಿ ನಮ್ಮ ಪಾಲಕ ಮಂತ್ರಿ ಉಸ್ತುವಾರಿ ಸಚಿವರು ಸತೀಶ್ ಅಣ್ಣ ಜಾರಕಿಹೊಳಿ ಮತ್ತು ವುಮನ್ ಆ್ಯಂಡ್ ಚೈಲ್ಡ್ ಮಿನಿಸ್ಟರ್ ನಮ್ಮ ಭಾಗದ ಲಕ್ಷ್ಮೀಬಾಯಿ ಬಾಳ್ಕರ್ ಮೇಡಮ್ ಮತ್ತು ವಿಶೇಷ ಅಂದ್ರೆ ಈ ಪರಿವಹನ ಮಂತ್ರಿ ಅಂದ್ರೆ ರಾಮಲಿಂಗ ರೆಡ್ಡಿ ಸಾಹೇಬ್ ಆ ದಿನ ಈ ಬಸ್ ಉದ್ಘಾಟನೆಗೆ ಬರ್ತಾರೆ. ಮತ್ತು ಆಸ್ಪತ್ರೆ ಸಲುವಾಗಿ ನಮ್ಮ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಸಾಹೇಬ್ ಇವರು ಬರ್ತಾರೆ. ಆ ಪ್ರಕಾರ ಅಲ್ಲೇ ಹೆಸ್ಕಾಂ ಆಫೀಸ್ ಮಾಡಿದ್ದೆ ಹೊಸ ಹಳೆ ಬಿಟ್ಟು ಹೊಸ ಮಾಡಿದ್ದು ಅದ ಉದ್ಘಾಟನೆಗೆ ನಮ್ಮ ಜಾರ್ಜ್ ಸಾಹೇಬ್ ಬರ್ತಾರೆ. ಈ ಎಲ್ಲ ಕಡೆಯಿಂದ ಬಂದ ಮೇಲೆ ನಮ್ಮ ಉದ್ದೇಶ ಏನಂದ್ರೆ ಈ ಉದ್ಘಾಟನೆ ಸಲುವಾಗಿ ಇವರು ವಿಜಿಟ್ ಮಾಡಿದ್ರು ನಮ್ಮ ಕ್ಷೇತ್ರಕ್ಕೆ. ಮುಂದಿನ 4 ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ಏನೇನು ಕಡಿಮೆ ಅದಾರೆ, ಈಗ ಭಾಳ ರಸ್ತೆ ಕೆಟ್ಟ ಅದಾರೆ, ಪ್ರೈಮರಿ ಹೆಲ್ತ್ ಸೆಂಟರ್ ಭಾಳ ಕಡೆ ಇಲ್ಲ, ಮತ್ತು ಕರೆಂಟ್ ಸಮಸ್ಯೆ ಭಾಳ ದೊಡ್ಡದ. ಆ ಸಮಸ್ಯೆ ಬಗ್ಗೆ ಮಾತಾಡಕ ಈ ದಿನ ಚಾನ್ಸ್ ಅದ. ಅದ ಕಾರಣ ಈ 12 ತಾರೀಕು ಇದು ನಮ್ಮ ತಾಲೂಕಿನಲ್ಲಿ ವಿಶೇಷ ದಿನ ಅಂತ ನಾ ಅನಿಸ್ತೇವೆ. ಯಾಕಂದ್ರೆ ನಮ್ಮ ಕಡೆ ಪಬ್ಲಿಕ್ ಹೇಳ್ತಾರ್ರಿ ನೀವು ರೋಡ್ ಮಾಡಿಲ್ಲ, ನೀವು ಕರೆಂಟ್ ಇವ್ರಿಗೆ ಫಂಡ್ ರಿಸರ್ವ್ ಅದಾರ ಈಗ ಸದ್ಯ ಮಾಡಕ್ಕೆ. ಯಾಕಂದ್ರೆ ಇದು ಸಬ್ ಬಸ್ ಸ್ಟ್ಯಾಂಡ್ ಇದೆ, ಒಂದು ಸ್ಟ್ಯಾಂಡ್ ತನಕ ಈ 34 ಗುಂಟೆ ಆಧಾರ ಅಂತ ಗ್ರಾಮ ಪಂಚಾಯತಿಂದ ಸುದ್ದಿ ಬಂದಿದ್ದು. ಈ ದಿನ ಆ ಜಾಗಿನಲ್ಲಿ ಮಾಡ್ರಿ ಅಂತ ನಾನು ಸೂಚನೆ ಕೊಡು ಸಾಹೇಬ್. ಕ್ರೆಡಿಟ್ ವಾರ್ ಸಂಬಂಧಿಸಿದಂತೆ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತಕ್ಕಂಥದ್ದು ಕ್ರೆಡಿಟ್ ವಾರ್ಗಳು ಈಗ ಆಲ್ರೆಡಿ ಪೋಸ್ಟರ್ಗಳು ಚರ್ಚೆ ಆಗ್ತಾವೆ ಸರ್, ವಿಶೇಷವಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮಾಜಿ ಶಾಸಕರು ಬೆಂಬಲಿತ
ಈಗ 4 ವರ್ಷ ಮುಂದೆ ನಾ ಮಾಡ್ತೇವಲ್ಲ ಆ ಕ್ರೆಡಿಟ್ ನಾ ತಗೊಂಗಿಲ್ಲ, ಮುಂದೆ ತಗೊಂಗಿಲ್ಲ. ಯಾಕಂದ್ರೆ ನಮ್ದು ಕೆಲಸ ಇದು, ಪಬ್ಲಿಕ್ ಯಾಕೆ ಇವರಿಗೆ ಆರಿಸಿ ಕೊಡ್ತಾರೆ, ಇದು ಕೆಲಸ ಮಾಡಕ್ ಕೊಡ್ತಾರಲ್ಲ, ಮತ್ತೆ ಕ್ರೆಡಿಟ್ ಯಾಕೆ ತಗೋತೀರಿ? ನಿಮ್ದು ಕೆಲಸ ಇದು, ಏನು ನಿಮ್ಮ ಕಿಸೆಯಲ್ಲಿ ಮಾಡ್ತೇವೆ? ಯಾ ಇದು ಗೌರ್ಮೆಂಟ್ ಗ್ರ್ಯಾಂಟ್ ಕೊಡ್ತಾರೆ, ಗ್ರ್ಯಾಂಟ್ ಕೊಟ್ಟಿದ್ರೆ ನೀವು ಮಾಡ್ತೀರಿ, ನಾ ಮಾಡ್ತೀರಿ, ನೀವು ಮಾಡ್ತೀರಿ, ನೀವು ಮಾಡೋಕೆ ಏನು ಪ್ರಾಬ್ಲಮ್ ಅದ? ಗ್ರ್ಯಾಂಟ್ ಅಂದ್ರೆ ಇದು ಪಬ್ಲಿಕ್ ರೊಕ್ಕ, ನಾವು ಏನು ಮಾಡಬೇಕು ಅದ ಎಲ್ಲಿ ಜಾಗ ತೋರಿಸಿದ್ರೆ ಅಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಏನೇನು ಮುಂದಿನ ಪ್ರಾಥಮಿಕ ಬಿಟ್ ಏನು ಸೆಕೆಂಡ್ರಿ ಏನು ಕೆಲಸ ಇರ್ತಾರಲ್ಲ, ನಮ್ದು ಕೆಲಸ ಇದು. ಈಗ 100 ಬೆಡ್ ಹಾಸ್ಪಿಟಲ್ ಈಗ ಸ್ಯಾಂಕ್ಷನ್ ಆಯ್ತು. ಯಾರು ನಾನು ರೊಕ್ಕ ತಗೊಂಡು ಅಲ್ಲಿಂದ ತಗೊಂಡು ಬಂದಿದ್ದು ನಮ್ಮ ಪಿರಿಯಡ್ನಲ್ಲಿ ಆಗ್ತಾರೆ, ಅದ ಸಮಾಧಾನ ಪಬ್ಲಿಕ್ಗೆ ಇವ್ರಿಗೆ ನಮ್ಗಿಂತ ಹೆಚ್ಚು ಚಲೋ ಆಗ್ತಾರೆ. ಈ ಕ್ರೆಡಿಟ್ ಯಾಕೆ ತಗೋಬೇಕು ಅನ್ನ, ಕ್ರೆಡಿಟ್ ಕ್ರೆಡಿಟ್ ಅಂದ್ರೆ ನಮ್ಮ ಏನಿದು ಹನಿಬಾರ್ ನಾ ಎಮ್ ಎಲ್ ಎ ಅದಾರ ನಮ್ಮ ಪಿರಿಯಡ್ನಲ್ಲಿ ಆಗಿತ್ತು ಅಷ್ಟ ನೀವು ಕ್ರೆಡಿಟ್ ತಗೋರಿ, ಅಷ್ಟ ತಗೋರಿ, ನಾ ಏನು ಪ್ರಾಬ್ಲಮ್ ಮಾಡಂಗಿಲ್ಲ ನಿಮಗೆ, ನಮ್ಗೆ ಏನು ಪ್ರಾಬ್ಲಮ್ ಅದ? ನೀವು ಮಾಡಿಲ್ಲ ಅಂದ್ರೆ ಇದು ರಿಮೇನಿಂಗ್ ಅದ, ಪಬ್ಲಿಕ್ಗೆ ಕೊಟ್ಟಿಲ್ಲ, ನೀವು ಕ್ರೆಡಿಟ್ ತಗೋರಿ, ನೀವು ಪಬ್ಲಿಕ್ಗೆ ಕೊಟ್ಟಿಲ್ಲ, ನಾ ಪಬ್ಲಿಕ್ಗೆ ಕೊಡ್ತೇವೆ, ಅಷ್ಟ ನಮ್ದು ಕೆಲಸ. ಈಗ ಊಟ ರೆಡಿ ಮಾಡಿದ್ರಿ ನೀವು, ಈಗ ಹಂಚ್ಬೇಕಲ್ಲ ಊಟ ಪಬ್ಲಿಕ್ಗೆ, ನೀವು ಊಟ ತಯಾರು ಮಾಡಿ ಅಲ್ಲೇ ಇಟ್ಟಿದ್ರ ಇದು ಏನಾಗ್ತಾರೆ? ಇದೆ ಈ ಪ್ರಕಾರ ಅದು ನಮ್ದು ನಿಮ್ದು ಕೆಲಸ, ನಮ್ದು ಏನಿಲ್ಲ. ನೀವು ಏನು ತಯಾರು ಮಾಡಿದ್ರಿ ಅದ ನಾ ಹಂಚ್ತೇವೆ, ಅಷ್ಟ ನಮ್ದು ಕೆಲಸ. ವಿಧಾನಸಭಾ ಒಂದು ರೀತಿ ಇದು ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಸರ್, ಕಳೆದ ಬಾರಿ ಒಂದ್ ರೀತಿ ಪರಿಣಾಮಕಾರಿಯಾಗಿ ಎತ್ತಿದ್ರಿ ಧ್ವನಿ, ಈ ಬಾರಿ ಆದ್ರೂ ಏನಾದ್ರು ಕ್ಷೇತ್ರದ ಸಮಸ್ಯೆಗಳಿಗೆ ಸಂಬಂಧಿಸಿದ ದೊಡ್ಡ ಎಲ್ಲಾ ಸಮಸ್ಯೆ ಬಹಳ ಸಮಸ್ಯೆ ಅದ, 100ಕ್ಕಿಂತ ಹೆಚ್ಚು ಅದ. ಮೇನ್ ಒಂದ ಗಮನ ಕೊಡ್ತ ಈಗ ಹೇಳಂಗಿಲ್ಲ, ಒಂದ್ ಒಂದ್ ಅಧಿವೇಶನದಲ್ಲಿ ಒಂದ್ ಎರಡು ಅಷ್ಟ. ಯಾಕ ಇದು ಒಂದ ಭಾರ ಅಂತ ಹೇಳ್ತಾರ ಮರಾಠಿಯಲ್ಲಿ, ಭಾರ ಮಾಡಿದ್ರೆ ಏನೂ ಸಿಗಂಗಿಲ್ಲ, ಒಂದ್ ಅಷ್ಟ. ಈ ರೋಡ್ ಬೇಕು, 100 ರೋಡ್ ಅದಾರಿ, ಒಂದ ರೋಡ್ ಮಾಡ್ರಿ, ಇದ ಮಾಡ್ಬೇಕು. ಈ ಪ್ರಕಾರ ಮಾತಾಡ ಲೋಕಸಮರದಲ್ಲಿ ವಿಶೇಷವಾಗಿ ನುಡ್ದಂತೆ ನಡೆದಿದ್ದೀರ ಸರ್, ನೀವು ಎಂ ಪಿ ಅವ್ರಿಗೆ ನುಡ್ದಂತೆ ಲೀಡ್ ಗಳನ್ನ ತಗೊಂಡ್ ಕೊಟ್ಟಿದ್ದೀರಾ, ಅತಿ ಹೆಚ್ಚು ಲೀಡ್ ಗಳನ್ನ ಕೊಟ್ಟಿದ್ದೀರಾ ಸರ್. ವಿಶೇಷವಾಗಿ ಏನು ಲೋಕಸಭಾ ಸದಸ್ಯರಿಂದ ತುಂಬಾ ಆತ್ಮೀಯರು ಇದ್ದಾರೆ, ಅವರಿಂದ ಏನು ನಿರೀಕ್ಷೆಗಳು ಮಾಡ್ತೀರಾ ಸರ್ ಖಾನಾಪುರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಂಬಂಧಿಸಿದ? ಈಗ ನೋಡ್ರಿ, ಎಂ ಪಿ ಅಂದ್ರ ಇದು ಲೋಕಸಭೆನಲ್ಲಿ ದೇಶ ಬಗ್ಗೆ ಏನೇನು ಸಮಸ್ಯೆ ಬಗ್ಗೆ ಏನು ಕಾಯ್ದೆ ಮಾಡಬೇಕು, ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಎಂದು ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಹೇಳಿದ್ದಾರೆ. ಒಟ್ಟಾರೆ ಗಡಿ ತಾಲೂಕು ಖಾನಪುರವು ಕೂಡ ಅಭಿವೃದ್ಧಿಯತ್ತ ಮುನ್ನಡೆದಿರುವುದು ತುಂಬಾ ಸಂತೋಷದ ಸಂಗತಿಯಾಗಿದೆ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.